ಫುಡ್ ಹೇಗೆ ಮ್ಯಾನೇಜ್ ಆಗುತ್ತೆ ಅಥವಾ ಬೆಳಗಿಂದ ಸಂಜೆವರೆಗೂ ಏನೇನು ತಿಂತೀನಿ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಇವತ್ತು ನಿಮ್ಮನ್ನು ಕರೆಸಿದ್ದೀನಿ ಇಲ್ಲಿಗೆ. ಇವಾಗ ಸಮಯ 12 ಗಂಟೆ. ಹಾಯ್, ನಾನು ನಿಮ್ಮ ಹರಿಪ್ರಿಯಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಸಾಕಷ್ಟು ಜನ ನನ್ನ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ಕಾಮೆಂಟ್ಸಲ್ಲಿ ಕೂಡ ಶೂಟಿಂಗಲ್ಲಿರುವಾಗ ನಿನ್ನ ಡಯಟ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಮನೆ ಊಟ ನನಗೆ ತುಂಬ ಇಷ್ಟ. ಮನೆ ಬಿಟ್ಟು ನಾನು ಸಾಕಷ್ಟು ಶೂಟಿಂಗಲ್ಲಿ ಟ್ರಾವೆಲ್ ಮಾಡುವಾಗ ಎಲ್ಲ ನಾನು ನನ್ನ ಫುಡ್ ಹೇಗೆ ಮ್ಯಾನೇಜ್ ಆಗುತ್ತೆ ಅಥವಾ ಬೆಳಗಿಂದ ಸಂಜೆವರೆಗೂ ಏನೇನು ತಿಂತೀನಿ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಇವತ್ತು ನಿಮ್ಮನ್ನು ಕರೆಸಿದ್ದೀನಿ ಇಲ್ಲಿಗೆ. ಸೊ ಬೆಳಗ್ಗೆ ನಾನು ಮನೆಯಿಂದ ಹೊರಟ ತಕ್ಷಣ ಕಾರಲ್ಲಿ ಡ್ರೈ ಫ್ರೂಟ್ಸ್ ತಿಂತೀನಿ. ಸೊ ಆ ಡ್ರೈ ಫ್ರೂಟ್ಸ್ ಹೆಂಗೆ ಅಂದರೆ, ನನ್ನ ಡಯಟಿಷಿಯನ್ ಹೇಳೋದು ಒಂದು ಮುಷ್ಟಿಯಷ್ಟು, ಒಂದು ನಮ್ಮ ಕೈ ಹಿಡಿ ಎಷ್ಟಿರುತ್ತೆ ಅಷ್ಟು ಎಲ್ಲ ಡ್ರೈ ಫ್ರೂಟ್ಸ್, ಎಲ್ಲ ಥರದ ಡ್ರೈ ಫ್ರೂಟ್ಸ್ ಅದರಲ್ಲಿರುತ್ತೆ. ಸೊ ಕಾರಲ್ಲಿ ಲೊಕೇಶನ್ಗೆ ರೀಚ್ ಆಗೋಷ್ಟರಲ್ಲಿ ಡ್ರೈ ಫ್ರೂಟ್ಸ್ನ ತಿಂದು ಖಾಲಿ ಮಾಡ್ತೀನಿ. ಸೊ ಅದಾಗಿ ಬಂದು ಮೇಕಪ್ ಕೂತಾಗ ದಿಸ್ ಇಸ್ ಅ ಮಸ್ಟ್. ನನಗೆ ಟೀ ಇಲ್ಲದೆ ಐ ಡೋಂಟ್ ಫಂಕ್ಷನ್ ಫೈನ್. ನನಗೆ ಟೀ ಇರಲೇಬೇಕು ಬೆಳಗ್ಗೆ ಬೆಳಗ್ಗೆ. ಆ್ಯಂಡ್ ಇನ್ ಅ ಡೇ ಎರಡು ಸರಿ ನಾನು ಟೀ ಕುಡಿತೀನಿ, ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ. ಸೊ ಮೇಕಪ್ ಮಾಡೋಕ್ಕೆ ಕೂದ ತಕ್ಷಣ ನನಗೆ ಟೀ ಬರುತ್ತೆ. ಸೊ ಟೀ ಕುಡಿದ್ರೆ ಐ ಫೀಲ್ ಲೈಕ್ ಐ ಓಪನ್ ಅಪ್, ನನಗೆ ಮೈಂಡ್ ತುಂಬ ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ಮೈ ಟೀ. ಇದು ಕೃಷ್ಣ, ಕಮ್ಮಿಯ ಕೃಷ್ಣ ಅಂತ, ಇವರೇ ನನಗೆ ಟೀ ಮಾಡೋದು. ಸೊ ಎಷ್ಟು ಹಾಲು ಹಾಕಬೇಕು, ಎಷ್ಟು ಟೀ ಪೌಡರ್ ಹಾಕಬೇಕು, ಅದೆಲ್ಲ ಒಂದು ಸ್ಪೆಸಿಫಿಕ್ ಮೆಷರ್ಮೆಂಟ್ ಇದೆ. ನನಗೆ ಟೀ ತಿಕ್ಕಾಗಿದ್ದರೂ ಆಗಲ್ಲ, ಸೊ ತುಂಬ ನೀರಾಗಿದ್ದರೂ ಆಗಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದರೂ ಆಗಲ್ಲ. ಸೊ ಅಣ್ಣಂಗೆ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತೀವಿ ಅಲ್ವಾ ಕೃಷ್ಣ? ಅಣ್ಣ ಅಂದರೆ ಯಾರು, ನಮ್ಮ ಸಿಂಹ, ನಮ್ಮ ಯಜಮಾನರು, ಅವ್ರಿಗೆ ತುಂಬ ಸ್ಟ್ರಾಂಗಾಗಿ ಟೀ ಮಾಡಿಕೊಡ್ತಾರೆ ಇವರು. ಸೊ ನನಗೆ ಅಂದರೆ ತುಂಬ ಲೈಟಾಗಿ ಟೀ ಮಾಡ್ತಾರೆ. ಐ ಆಮ್ ರೆಡಿ, ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಇನ್ನೂ ಶಾರ್ಟ್ ರೆಡಿ ಇಲ್ವಂತೆ. ಫಸ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಸೊ ಇವತ್ತು ತುಂಬ ಲೈಟಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಲಂಚ್ ಬೇಕಾದ್ರೆ ಒಂದು ಸ್ವಲ್ಪ ಹೆವಿಯಾಗಿ ಮಾಡ್ಬೋದು. ಸೊ ಹಾಗಾಗಿ ಈಗ ಪಪ್ಪಾಯ ತಿಂತಿದ್ದೀನಿ. ಸೊ ಸಾಂಗ್ ಶೂಟ್ ಇರೋದ್ರಿಂದ ಐ ವಾಂಟ್ ಟು ಫೀಲ್ ಲೈಟ್. ಹೆವಿ ಹೆವಿ ಆಗಿದ್ರೆ ಡಾನ್ಸ್ ಮೂಮೆಂಟ್ಸ್ ಏನಾದರೂ ಇದ್ದರೆ ಕಷ್ಟ ಆಗುತ್ತೆ. ಸೊ ಲೇಜಿ ಆಗಿಬಿಡುತ್ತೆ. ಸೊ ಹಾಗಾಗಿ ಮನೇಲಿದ್ದಾಗ ಇಫ್ ಐ ಎಮ್ ನಾಟ್ ಶೂಟಿಂಗ್ ಅಥವಾ ಬ್ರೇಕ್ ಇದ್ದರೆ ನನಗೆ ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತುಂಬ ಇಷ್ಟ. ಎಲ್ಲ ಇಡ್ಲಿ, ದೋಸೆ, ರೊಟ್ಟಿ, ಎಲ್ಲ ಥರದ್ದು ಟಿಫಿನ್ ಐಟಮ್ಸು ನನಗೆ ಇಷ್ಟ. ಶೂಟಿಂಗ್ ಇದೆ ಅಂದಾಗ, ಒಂದು ಸ್ವಲ್ಪ ಡಯಟ್ ವರ್ಕೌಟ್ ಶುರು ಆದಾಗ ಆವಾಗ ಐ ಬಿಕಮ್ ವೆರಿ ಕಾನ್ಷಿಯಸ್. ಈವನ್ ವೈಲ್ ಶೂಟಿಂಗ್ ಜಸ್ಟ್ ಟು ಕೀಪ್ ಮೈ ಸೆಲ್ಫ್ ಲೈಟ್, ತುಂಬ ಲೈಟಾಗಿರಬೇಕು ಅಂದ್ಬಿಟ್ಟು ಐ ಆಮ್ ಹ್ಯಾವಿಂಗ್ ಫ್ರೂಟ್ಸ್ ಟುಡೇ. ಸೊ ನಿಮ್ದೆಲ್ಲಾರ್ದು ಬ್ರೇಕ್ಫಾಸ್ಟ್ ಆಯಿತಾ? ಸಿಕ್ಕಾಪಟ್ಟೆ ಬಿಸಿಲಿದೆ, ಡಿಹೈಡ್ರೇಟ್ ಆಗ್ತಾ ಇದೆ, ಇಟ್ಸ್ ವೆರಿ ಹಾಟ್. ಬಟ್ ಶೂಟಿಂಗ್ ಮಾಡಿದ್ರು, ಶೂಟಿಂಗ್ ಮಾಡಿಲ್ಲ ಅಂದರು, ಮನೇಲಿದ್ದರು, ಎವ್ರಿ ಡೇ ಐ ಕನ್ಸ್ಯೂಮ್ ಟೆನ್ ಕೋಕೋನಟ್. ಎಳ್ನೀರು ಕುಡಿದೇ ಕುಡಿತೀನಿ. ಸೊ ನನ್ನ ಎಳ್ನೀರು, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಆಗಲ್ಲ, ಗೊತ್ತೂ ಆಗಲ್ಲ. ಸಿ ದಿಸ್ ಮೆಕ್ಯಾನಿಸಮ್, ಅಂದರೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ನನಗೆ ಈ ಥರದ್ದು ಬಾಟಲ್ಸು, ಕಂಟೈನರ್ಸ್ ಎಲ್ಲ ಕಲೆಕ್ಟ್ ಮಾಡೋದೊಂದು ಹುಚ್ಚಿದೆ. ಆ್ಯಂಡ್ ಈವನ್ ಮಗ್ಸ್ ಫಾರ್ ದಟ್ ಮ್ಯಾಟರ್, ಟೀ ಮಗ್ಗಳು ಸಿಕ್ಕಾಪಡೆ ಕಲೆಕ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಗಿಫ್ಟ್ಸು ಬರುತ್ತೆ ನನಗೆ. ಆ್ಯಂಡ್ ಎಳ್ನೀರಿಗೊಂದು, ಜ್ಯೂಸ್ಗೊಂದು, ಈ ಥರದ ಕಂಟೈನರ್ಸ್ನ ತುಂಬ ಕಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಅದನ್ನು ಬಿಸಾಡೋಕ್ಕೂ ಮನ್ಸು ಬರಲ್ಲ, ಹೊಸ ತೊಗೊಂಡಷ್ಟು ಹಳೇದು ಸ್ಟಾಕ್ ಆಗ್ತಾನೆ ಇರುತ್ತೆ. ತೋರಿಸ್ತೀನಿ, ನಾನು ಬಾಸ್ಕೆಟ್ ತೋರಿಸ್ತೀನಿ ಆಮೇಲೆ, ಓಕೆನಾ? ಸೊ ನಾನು ಶೂಟಿಂಗ್ಗೆ ಏನೇನೆಲ್ಲ ಕ್ಯಾರಿ ಮಾಡ್ತೀನಿ, ಸೊ ಯಾವ್ಯಾವ ಥರದ ಕಂಟೈನರ್ಸ್ ಇದೆ, ನನ್ನ ಫುಡ್ ಬಾಸ್ಕೆಟ್ ಹೆಂಗಿರುತ್ತೆ ಅಂತ ತೋರಿಸ್ತೇನೆ ಆಮೇಲೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ದಿಸ್ ಇಸ್ ಮೈ ಶೂಟಿಂಗ್ ಬಾಸ್ಕೆಟ್, ಟಡಾ, ಎಲ್ಲ ಇರುತ್ತೆ ಇದರಲ್ಲಿ. ಪ್ಲೇಟ್ಸ್ ಆಗಿರ್ಬೋದು, ಜ್ಯೂಸರ್ ಆಗಿರ್ಬೋದು, ಟೀ ಮಗ್,
ನೀರು ಬಾಟ್ಲು, ಮತ್ತು ಮ್ಯೂಸ್ಲಿ, ಮ್ಯೂಸ್ಲಿ ತಿನ್ನೋದಕ್ಕೆ ಒಂದು ಬೌಲ್ ಅಟ್ಯಾಚ್ಡ್ ವಿತ್ ಸ್ಪೂನ್, ಮತ್ತು ಇದರಲ್ಲಿ ಫುಲ್ ಕಟ್ಲರಿ ಇರುತ್ತೆ, ಸ್ಪೂನು, ಫೋರ್ಕು, ನೈಫ್ ಎಲ್ಲ ಇರುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಮ್ಯೂಸ್ಲಿ ದಿನಕ್ಕೆ. ಎಲ್ಲೇ ಟ್ರಾವೆಲ್ ಮಾಡಿದ್ರು ಈ ಬಾಸ್ಕೆಟ್ ನನ್ನ ಜೊತೆ ಬರುತ್ತೆ. ಇದು ಆಗಲೇ ನೋಡಿದ್ರೆ ಅಲ್ಲ, ಎಳ್ನೀರು ಕುಡಿಯೋದು ನಾನು. ಎಳ್ನೀರು ಹಾಕಿ ಅಥವಾ ನೀರು ಕುಡಿಬೋದು. ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಯು ಕ್ಯಾನ್ ಹ್ಯಾವ್ ಇಟ್. ಇದು ಟೀ ಮಗ್. ಟೀ ಮಗ್ಗಳು ಚೇಂಜ್ ಮಾಡ್ತಾನೇ ಇರ್ತೀನಿ, ಬಿಕಾಸ್ ನನಗೆ ಆಗಲೇ ಹೇಳ್ದಂಗೆ ಮಗ್ಗಳು ತುಂಬ ಇಷ್ಟ. ಸೊ ಇದು ಟೀ ಅಥವಾ ಕಾಫಿ ಅಥವಾ ಹಾಟ್ ವಾಟರ್ ಎಲ್ಲನೂ ಇದರಲ್ಲಿ ಹಾಕಿಟ್ಟಿರ್ತೀವಿ, ಸೊ ದಟ್ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ಅಂತ. ಇದು ನನ್ನ ವಾಟರ್ ಬಾಟಲ್. ಇದು ಒಂದು, ದಿಸ್ ಇಸ್ ಅ ಗ್ಲಾಸ್ ಕಂಟೈನರ್, ಅದಕ್ಕೆ ಬಾಕ್ಸಲ್ಲೇ ಇದೆ. ದಿಸ್ ಇಸ್ ಸೋ ಕ್ಯೂಟ್, ನನಗೆ ತುಂಬ ಇಷ್ಟ ಇದು. ಇದು ಸಿಪ್ಪರ್ ಇದೆ, ಇದರಲ್ಲಿ ಸಿಪ್ಪರು ಯೂಸ್ ಮಾಡ್ಬೋದು ಅಥವಾ ಸುಮ್ಮನೆ ಹಾಗೆ ಕುಡಿಯೋಕ್ಕೂ ಯೂಸ್ ಮಾಡ್ಬೋದು. ಇದನ್ನು ಜ್ಯೂಸ್ ಕುಡಿಯೋಕ್ಕೆ, ಎಳ್ನೀರು ಕುಡಿಯೋಕ್ಕೆ ಎಲ್ಲನೂ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಬಾಸ್ಕೆಟಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಇರುತ್ತೆ. ಸೊ ಇದನ್ನು ಶೂಟಿಂಗ್ಗೆ ನಾವು ಕ್ಯಾರಿ ಮಾಡ್ತೀವಿ. ಈ ಪ್ಲೇಟ್ಸ್ ಏನು ಗೊತ್ತಾ, ಎರಡು ಪ್ಲೇಟು ನಂದು ಅಮ್ಮಂದು, ನಾನು ಅಮ್ಮ ಇಬ್ಬರು ಒಟ್ಟಿಗೆ ಶೂಟಿಂಗ್ಗೆ ಟ್ರಾವೆಲ್ ಮಾಡ್ತಿದ್ವಲ್ಲ, ಯೂಶಲಿ ಎರಡು ಮಗ್ಗು ಎರಡು ಪ್ಲೇಟ್ಸ್ ಇರುತ್ತೆ. ಸೊ ಇವಾಗ ನಾನು ಶೂಟಿಂಗ್ ಒಬ್ಬಳೇ ಟ್ರಾವೆಲ್ ಮಾಡ್ತೀನಿ, ನಮ್ಮ ಯಜಮಾನ್ರು ಇನ್ ಕೇಸ್ ಶೂಟಿಂಗ್ ಬಂದರೆ ಅವ್ರಿಗೊಂದು ಪ್ಲೇಟು ನನಗೊಂದು ಪ್ಲೇಟು. ದಿಸ್ ಇಸ್ ಮೈ ಬಾಸ್ಕೆಟ್. ಇವಾಗ ಸಮಯ 12 ಗಂಟೆ, ಸುಸ್ತಾಗ್ತಿದೆ ಬಿಕಾಸ್ ಬರೀ ಫ್ರೂಟ್ಸ್ ತಿಂತಾ ಇದ್ದೀನಿ ಬೆಳಗ್ಗಿಂದ. ಬೆಳಗ್ಗೆ ಬಂದ ತಕ್ಷಣ ಅರೌಂಡ್ 8:00 to 8:30 ಟೈಮ್ಗೆ ಟೀ ಕುಡಿದೆ. ಸೊ ರೆಡಿ ಆದಮೇಲೆ ಅರೌಂಡ್ 9:30 ಅನಿಸುತ್ತೆ ಪಪ್ಪಾಯ ತಿಂದೆ. ಅದಾದಮೇಲೆ ಅರೌಂಡ್ 10:30 ಅನಿಸುತ್ತೆ ಎಳ್ನೀರು ಕುಡಿದೆ. ಇವಾಗ 12 ಗಂಟೆ ಆಗ್ತಾಯಿದೆ, ವಾಟರ್ಮೆಲನ್ ತಿಂತಾ ಇದ್ದೀನಿ. ಸೊ ಸಮ್ಮರಲ್ಲಿ ಬರುವಂಥ ಫ್ರೂಟ್ಸ್, ಸೊ ಆ ಕಾಲಕ್ಕೆ ತಕ್ಕಂತೆ ಎಲ್ಲ ಫ್ರೂಟ್ಸ್ ಬರುತ್ತೆ ಅಂತ ಹೇಳ್ತಾರಲ್ವ, ಹಾಗೆ ಇಸ್ ದ ಬೆಸ್ಟ್ ಫ್ರೂಟ್ ಇನ್ ಸಮ್ಮರ್. ಸೊ ನಂಗೆ ತುಂಬ ಇಷ್ಟ ವಾಟರ್ಮೆಲನ್. 1 ಗಂಟೆ 1:30 ಲಂಚ್ ಬ್ರೇಕ್ ಆಗುತ್ತೆ. ಸೊ ಊಟ ಚೆನ್ನಾಗಿ ಮಾಡ್ತೀನಿ ಒಂದು ಸ್ವಲ್ಪ, ಬಿಕಾಸ್ ಆ ನೀಡ್ ಎನರ್ಜಿ ಎಲ್ಲ ಅದಕ್ಕೆ. ಸದ್ಯಕ್ಕೆ ಫ್ರೂಟ್ಸಲ್ಲೇ ಜೀವನ ನಡೀತಾ ಇದೆ. ನನಗೆ ಬ್ರೇಕ್ ಅಂತೆ, ಸೊ ಐ ಕ್ಯಾನ್ ಗೋ ಹ್ಯಾವ್ ಲಂಚ್. ಬೆಳಗ್ಗಿಂದ ಕಾಯ್ತಿದ್ದೀನಿ ನಾನು ಫ್ರೂಟ್ಸ್ ತಿಂತ, ಫೀಲಿಂಗ್ ಲೈಟ್ ಬಟ್ ಆಲ್ಸೋ ಫೀಲಿಂಗ್ ಹಂಗ್ರಿ. ಸೊ ಬೇಗ ಊಟ ಮಾಡ್ತೀನಿ, ಬನ್ನಿ. ಐ ಆಮ್ ಸೂಪರ್ ಹಂಗ್ರಿ. ಇವತ್ತು ಏನು ಊಟ ಮಾಡ್ತಿದ್ದೀನಿ, ಆ್ಯಂಡ್ ದಿಸ್ ಇಸ್ ದ ಮೇನ್ ಮೀಲ್ ಆಫ್ ದಿ ಡೇ, ಬಿಕಾಸ್ ಬೆಳಗಿಂದ ಐ ಕೆಪ್ಟ್ ಇಟ್ ವೆರಿ ಲೈಟ್, ಬರೀ ಫ್ರೂಟ್ಸ್ ತಿಂದೆ, ಬರೀ ಲಿಕ್ವಿಡ್ಸ್ ಅಂದರೆ ಎಳ್ನೀರು ಇದೆಲ್ಲ ಕನ್ಸ್ಯೂಮ್ ಮಾಡಿದೆ. ಬಟ್ ಇದು ನನ್ನ ಮೇನ್ ಮೀಲ್. ಸೊ ಇಲ್ಲಿ ಒಂದಷ್ಟು ಪಲ್ಯ ಇದೆ, ಆ್ಯಂಡ್ ಫುಲ್ಕಾ ಇದೆ, ಆ್ಯಂಡ್ ದಿಸ್ ಇಸ್ ದ ಬ್ರೌನ್ ರೈಸ್ ನನಗೋಸ್ಕರ ಇಲ್ಲೇ ಕ್ಯಾರವನಲ್ಲೇ ಮಾಡಿರೋವಂಥದ್ದು, ಆ್ಯಂಡ್ ಕರೀಸ್, ರಸಂ, ಆ್ಯಂಡ್ ಹಿಸ್ ಒನ್ ಮೋರ್ ಕರಿ, ಆ್ಯಂಡ್ ಆನಿಯನ್ಸ್, ಕ್ಯೂಕ್ಯುಂಬರ್ಸ್, ಕ್ಯೂಕ್ಯುಂಬರ್ಸ್ ಇಲ್ಲಿದೆ. ಆ್ಯಂಡ್ ನನಗೆ ಬಟರ್ ಮಿಲ್ಕ್ ಮಾಡ್ತಾರೆ, ಆ್ಯಂಡ್ ನನಗೆ ಸ್ಟಾರ್ಟರ್ಸ್ ಇದೆಲ್ಲನೂ ತುಂಬ ಇಷ್ಟ. ಸೊ ಪನೀರ್ ಸ್ಟಾರ್ಟರ್ ಇದೆ ಇಲ್ಲಿ. ಸೊ ಸ್ಟಾರ್ಟರ್ ಪಲ್ಯಗಳು, ಆ್ಯಂಡ್ ಐ ಮಿಕ್ಸ್ ಎವ್ರಿಥಿಂಗ್, ಲೈಕ್ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು ಅಂತೆಲ್ಲನೂ ಆ ಒಂದು ನನ್ನ ಡೈಟಿಷಿಯನ್ ಹೇಳಿರೋ ಒಂದು ಕ್ಯಾಲ್ಕುಲೇಷನಲ್ಲೇ ಐ ಈಟ್ ವೆನ್ ಐ ಆಮ್ ಶೂಟಿಂಗ್. ಸೊ ದಿಸ್ ಇಸ್ ಫಾರ್ ಟುಡೇ. ಊಟ ಮಾಡೋಣ. ಆ್ಯಂಡ್ ಇಂಪಾರ್ಟೆಂಟ್ಲಿ, ದಿಸ್ ಇಸ್ ಮೈ ಲಂಚ್ ಬ್ರೇಕ್ ಕಾಸ್ಟ್ಯೂಮ್. ಸೊ ಕಾಸ್ಟ್ಯೂಮ್ ಅಂದ ತಕ್ಷಣ ಆ ಕ್ಯಾರೆಕ್ಟರ್ ತಕ್ಕಂಗೆ ನಾವು ಡ್ರೆಸ್ ಮಾಡ್ಕೊಂಡಿರ್ತೀವಿ. ಸೊ ಕೆಲವೊಂದ್ಸರಿ ಟೈಟ್ ಫಿಟ್ಟಿಂಗ್ ಕ್ಲೋತ್ಸ್ ಹಾಕಿರ್ತೀವಿ, ಅಥವಾ ಬೆಳಗ್ಗಿಂದ ಸೇಮ್ ಕಾಸ್ಟ್ಯೂಮ್ ಹಾಕ್ಕೊಂಡು ಸ್ವೆಟ್ ಆಗಿರ್ತೀವಿ, ಒಂದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗೂ ಇರುತ್ತೆ. ಸೊ ನನಗೆ ಊಟ ಮಾಡುವಂಥ ಟೈಮ್ ಕಂಫರ್ಟಬಲ್ ಆಗಿರಬೇಕು, ಆರಾಮಾಗಿ ಪೀಸ್ಫುಲ್ಲಾಗಿ ಕೂತು ತಿನ್ನಬೇಕು. ಸೊ ಈ ಥರದ್ದು ನನ್ನ ಹತ್ರ ಒಂದಷ್ಟು ಲಂಚ್ ಬ್ರೇಕ್ ಕಾಸ್ಟ್ಯೂಮ್ಸ್ ಅಂತಲೇ ಇದೆ. ಸೊ ಲಂಚ್ ಬ್ರೇಕ್ ಟೈಮಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಕೂತು ನೆಮ್ಮದಿಯಾಗಿ ತಿಂದುಬಿಟ್ಟು ಟಚಪ್ ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ಚೇಂಜ್ ಮಾಡ್ಕೋತೀನಿ. ಸೊ ದಿಸ್ ಇಸ್ ಬೀನ್ ಮೈ ರೊಟೀನ್. ಸೊ ಈಗ ಊಟ ಮಾಡೋಣ. ತುಂಬ ಹಸಿವಾಗ್ತಿದೆ ಬಿಕಾಸ್ ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ. ಕೆಲವೊಂದ್ಸರಿ ಶೂಟ್ಸಲ್ಲೆಲ್ಲ ಬರೀ ಲಿಕ್ವಿಡ್ ಡಯಟ್ ಮಾಡ್ತಿರ್ತೀನಿ, ಹಾಗೂ ಒಂದು 2-3 ಡೇಸ್ ಮರ್ತೆ ಹೋಗಿರುತ್ತೆ ನನಗೆ ಹೌ ಟು ಚೀವ್ ಅನ್ನೋದು, ಹಾಗೆಯೋದೇ ಮರ್ತು ಹೋಗಿರುತ್ತೆ. ಸರಿ, ಹಾಗಿದ್ರೆ ನಾನು ಊಟ ಮಾಡ್ಕೊಂಬರ್ತೀನಿ, ಮತ್ತೆ ಸಿಗ್ತೀನಿ. ಓಕೆ, ಬಾಯ್.
ದೃಷ್ಟಿ ಆಗುತ್ತೆ ನಾನು ಊಟ ಮಾಡೋದನ್ನ ನೀವು ನೋಡಿದ್ರೆ. ಸೊ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಊಟ ಆದಮೇಲೆ ಸಿಗ್ತೀನಿ. ಇವಾಗ ಸಮಯ 5 ಗಂಟೆ, ಟೀ ಟೈಮ್. ಬೇರೆ ಇನ್ನೊಂದು ಬ್ಲಾಗ್ ಸೆಟ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ತು, ಕೂತಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಂಜೆ ಆದರೂ ಕೂಡ ಇನ್ನೂ ಶಕೆ ಹಾಗೇ ಇದೆ. ಸೊ ಸಂಜೆ ಟೀ ಕುಡಿತಾ ಬಿಸ್ಕೆಟ್ಸ್ ತಿಂತೀನಿ. ಸೊ ಈ ಬಿಸ್ಕೆಟ್ಸಲ್ಲಿ ಈ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಯಾವುದೂ ಅಂತ ಹೇಳಲ್ಲ. ಸೊ ನನಗೆ ಬಿಸ್ಕೆಟ್ನ ಟೀಯಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದು ಇಷ್ಟ. ಬಿಸ್ಕೆಟ್ಸ್ ನೋಡಿ ಎಷ್ಟು ನೀಟಾಗಿ ಅರ್ಧ ಕಟ್ಟಾಗುತ್ತೆ. ಇದು ಇಯರ್ಸ್ ಆಫ್ ಪ್ರಾಕ್ಟಿಸ್. ಚಿಕ್ಕ ವಯಸ್ಸಿಂದನೂ ನಾನು ಅಣ್ಣ ಹೀಗೆ ಟೀ ಬಿಸ್ಕೆಟ್ ಡಿಪ್ ಮಾಡ್ಕೊಂಡೇ ತಿನ್ನೋದು. ಇಲ್ಲಾಂದರೆ ಬಿಸ್ಕೆಟ್ಸ್ ಸುಮ್ಮನೆ ಸೇರಲ್ಲ ನನಗೆ, ಡಿಪ್ ಮಾಡಿದ್ರೇ ನನಗೆ ಇಷ್ಟ ಆಗೋದು. ಇವತ್ತು ಇದನ್ನೆಲ್ಲ ತಿಂದೆ. ನಾನು ಇವಾಗ ಸಂಜೆ ಕೂಡ ಏನು ತಿಂತೆ ಅಂತ ಮನೆಯಿಂದ ಕಾಲ್ ಬಂದಿತ್ತು. ಸೊ ಗೋಧಿ ದೋಸೆ ತಿಂತೀನಿ ಮನೆಗೆ ಹೋದ ತಕ್ಷಣ ಅಂತ ಹೇಳಿದ್ದೀನಿ. ಗೋಧಿ ದೋಸೆ ಮತ್ತು ಒಂದು ಸ್ವಲ್ಪ ಚಟ್ನಿ ಅಥವಾ ಆನಿಯನ್ ಚಟ್ನಿ ತಿಂತೀನಿ. ಅದಾದಮೇಲೆ ರಾತ್ರಿಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿಂತೀನಿ. ಸೊ ಇವತ್ತಿನ ನನ್ನ ಊಟ ತಿಂಡಿ ಹೀಗಿತ್ತು. ಸೊ ದಿಸ್ ಇಸ್ ನಾಟ್ ದ ಕೇಸ್ ಎವ್ರಿ ಡೇ. ಪ್ರತಿದಿನ ಮೆನ್ಯು ಚೇಂಜ್ ಆಗುತ್ತೆ, ಬಿಕಾಸ್ ನನ್ನ ವರ್ಕೌಟ್ ಆಗಿರ್ಬೋದು, ನನ್ನ ಊಟ ತಿಂಡಿ ಆಗಿರ್ಬೋದು, ಅದು ಪ್ರತಿನಿತ್ಯ ಸೇಮ್ ಇದ್ದರೆ ನನಗೆ ಬೋರ್ ಆಗಿಬಿಡುತ್ತೆ. ಸೊ ಬೇರೆ ಬೇರೆ ಡಿಫ್ರೆಂಟ್ ಆಗಿದ್ದರೆ ಇಟ್ ಬಿ ಎಕ್ಸೈಟಿಂಗ್. ಯೂಶ್ವಲಿ ನನ್ನ ಬ್ರೇಕ್ಫಾಸ್ಟ್ಗೆ ಮ್ಯೂಸಲಿ ಇರುತ್ತೆ, ಕಾರ್ನ್ಫ್ಲೇಕ್ಸ್ ಇರುತ್ತೆ, ಅಥವಾ ಒಂದು ಸ್ವಲ್ಪ ಉಪ್ಪಿಟ್ಟು ಅಥವಾ ಒಂದು ಇಡ್ಲಿನೂ ತಿಂತೀನಿ. ಸೊ ಇದೆಲ್ಲ ಒಂದೊಂದು ದಿನ ಒಂದೊಂದು ಥರ, ಅಕಾರ್ಡಿಂಗ್ ಟು ಮೂಡ್ ಅಥವಾ ಅಕಾರ್ಡಿಂಗ್ ಟು ಮೈ ವರ್ಕ್. ಸೊ ಮತ್ತು ಫ್ರೂಟ್ಸು ಅಷ್ಟೇ ಚೇಂಜ್ ಆಗುತ್ತೆ, ಪಪ್ಪಾಯನೇ ಅಲ್ಲ. ಸೊ ಡ್ರೈ ಫ್ರೂಟ್ಸ್ ಮಾತ್ರ ಇಟ್ಸ್ ದ ಸೇಮ್ ರೊಟೀನ್, ಬೆಳಗ್ಗೆ ಎದ್ದ ತಕ್ಷಣ ಅದು ಡ್ರೈ ಫ್ರೂಟ್ಸ್ ತಿಂದೆ ತಿಂತೀನಿ. ದಟ್ಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್ ಬೆಳಗ್ಗೆ ತಿಂದರೆ. ಆ್ಯಂಡ್ ಫ್ರೂಟ್ ಜ್ಯೂಸ್, ಎಳ್ನೀರು ಬದಲು ಆ ಟೈಮ್ಗೆ ಆರೆಂಜ್ ಜ್ಯೂಸ್ ಕುಡಿತೀನಿ, ಅಥವಾ ವಾಟರ್ ಮೆಲನ್ ತಿನ್ನೋ ಬದಲು ವಾಟರ್ ಮೆಲನ್ ಜ್ಯೂಸ್ ಕುಡಿತೀನಿ. ಬಟ್ ಇದು ಯಾವುದಕ್ಕೂ ಶುಗರ್ ಆ್ಯಡ್ ಮಾಡೋದಿಲ್ಲ, ವಾಟರ್ ಆ್ಯಡ್ ಮಾಡೋದಿಲ್ಲ, ಐಸ್ ಕ್ಯೂಬು ಹಾಕ್ಸಲ್ಲ, ಪ್ಯೂರ್ ಫ್ರೆಶ್ಲಿ ಪ್ರೆಸ್ಡ್ ಜ್ಯೂಸ್ ಅಷ್ಟೇ ಅದು. ಆ್ಯಂಡ್ ಫ್ರೂಟ್ಸು ಅಷ್ಟೇ, ಕಿವಿ ಫ್ರೂಟ್ ತಿಂತೀನಿ. ಆ್ಯಂಡ್ ಲಾಟ್ ಆಫ್ ಫ್ರೂಟ್ಸ್, ಎಲ್ಲ ಫ್ರೂಟ್ಸು ನಂಗೆ ಇಷ್ಟ, ಎಲ್ಲ ಫ್ರೂಟ್ಸು ತಿಂತೀನಿ. ನಾನು ಮಧ್ಯಾಹ್ನದ ಊಟದ ಮನೆಯೂ ಚೇಂಜ್ ಆಗುತ್ತೆ, ಮಿಲೆಟ್ ರೈಸ್ ತಿಂತೀನಿ ಒಂದೊಂದು ದಿನ, ಅಥವಾ ಗೋಧಿ ರೈಸ್ ತಿಂತೀನಿ. ಸೊ ಈ ರೀತಿ ನನ್ನ ಪ್ರತಿನಿತ್ಯ ಪ್ರತಿದಿನ ನನ್ನ ಡಯಟ್ ಚೇಂಜ್ ಆಗ್ತಾನೇ ಇರುತ್ತೆ. ಏನಾದರೂ ಸ್ಪೆಸಿಫಿಕ್ಕಾಗಿ ಒಂದು ಸಿನಿಮಾಗೆ ಇದೇ ರೀತಿ ಕಾಣಿಸ್ಬೇಕು ಅಂದಾಗ ನನ್ನದೊಂದು ಡಯಟ್ ಇರುತ್ತೆ. ಆ್ಯಂಡ್ ಅದು ಕೂಡ ನನ್ನ ಡಯಟೀಷಿಯನ್ನ ಕೇಳಿ ಅದೊಂದು ಪ್ರಾಪರಾಗಿ ಅದೆಲ್ಲ ಡಯಟ್ ಪ್ಲಾನ್ನ ತಿಳ್ಕೊಂಡೇ ಮಾಡ್ತೀನಿ. ಸೊ ಈಗ ನಾನು ಇದನ್ನು ಮಾಡಿದ್ದೀನಿ ಅಂತ ನೀವ್ಯಾರು ಇದನ್ನೇ ಮಾಡಬೇಕು ಅಂತಿಲ್ಲ. ಇದು ನಿಮಗೆ ಬಾಡಿಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ಮ ಡಯಟೀಷಿಯನ್ನ ಕೇಳಿ, ಅಥವಾ ರೆಗ್ಯುಲರಾಗಿ ಎಲ್ಲರೂ ಫಾಲೋ ಮಾಡೋಕ್ಕಾಗುವಂಥ ಒಂದು ಡಯಟ್ ವ್ಲಾಗ್ ನಾನೇ ಮಾಡ್ತೀನಿ. ಸೊ ಆವಾಗ ಕಾನ್ಫಿಡೆಂಟಾಗಿ ಹೇಳ್ತೀನಿ ಯು ಕ್ಯಾನ್ ಫಾಲೋ ದಿಸ್ ಅಂತ. ಸೊ ಇವತ್ತು ನನಗೆ ಸಾಂಗ್ ಶೂಟ್ ಇರೋದ್ರಿಂದ ಐ ವಾಂಟೆಡ್ ಟು ಬಿ ಲೈಟ್, ಸೊ ಅದಕ್ಕೆ ಇದನ್ನೆಲ್ಲ ಇವತ್ತು ತಿಂದೆ. ಸೊ ಇನ್ ವೆರಿ ನಿಯರ್ ಫ್ಯೂಚರ್ ನನ್ನ ಡಯಟ್ದು ಅಥವಾ ಡಯಟ್ ಫುಡ್ದು ಅಥವಾ ಕುಕ್ಕಿಂಗ್ದು ಈ ಥರದ್ದು ವ್ಲಾಗ್ಸು ಕೂಡ ಮಾಡ್ತೀನಿ. ಯು ಕ್ಯಾನ್ ಎಂಜಾಯ್ ದೆಮ್ ಆ್ಯಂಡ್ ಯು ಕ್ಯಾನ್ ಟ್ರೈ ದೆಮ್. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಆದರೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಮತ್ತು ಆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು ಗೈಸ್. ಬೈ. ನಿಮಗೆಲ್ಲರಿಗೂ ಪ್ಯಾಕ್ ಅಪ್.